ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ನಾಗರತ್ನ ಸ್ವಾಮಿ ಒಪ್ಪಂದದ ಪ್ರಕಾರ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿ ಕೆಲ ಜೆಡಿಎಸ್ ಪಕ್ಷದ ಜಿಲ್ಲಾ ಪಂಚಾಯಿತಿ ಸದಸ್ಯರು ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಪಂಚಾಯಿತಿ ಸದಸ್ಯರು ಅಧ್ಯಕ್ಷೆ ನಾಗರತ್ನ ಸ್ವಾಮಿರವರ ವಿರುದ್ಧ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿ ಧಿಕ್ಕಾರ ಕುಗ್ಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇದಕ್ಕೆ ಅಧ್ಯಕ್ಷ ನಾಗರತ್ನ ಸ್ವಾಮಿ ಉತ್ತರಿಸಿ ಸಾಮಾನ್ಯ ಸಭೆಗೆ ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು, ಕೋರಂ ಇಲ್ಲದ ಕಾರಣ ಸಭೆಯನ್ನು ಮುಂದೂಡಲಾಗಿದೆ. ಮಾಜಿ ಸಚಿವರು ಎಲ್ಲ ಸದಸ್ಯರನ್ನ ಒಟ್ಟುಗೂಡಿಸಿ ಸಭೆಯನ್ನ ಮೊಟಕುಗೊಳಿಸಲು ಸೂಚನೆಯನ್ನು ನೀಡಿದ್ದಾರೆ. ಇದರ ವಿಚಾರವಾಗಿ ಕೆಲ ಸದಸ್ಯರು ದೂರವಾಣಿಯ ಮೂಲಕ ಈ ವಿಷಯವನ್ನು ತಿಳಿಸಿದ್ದಾರೆ. ಜಿಲ್ಲೆಯ ಅಭಿವೃದ್ಧಿಯನ್ನ ಕಾಪಾಡುವಂತಹವರೇ ಅಭಿವೃದ್ಧಿ ಮೊಟಕುಗೊಳಿಸುವ ಕೆಲಸವನ್ನ ಮಾಡುತ್ತಿರುವುದು ಸರಿಯಲ್ಲ. ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ನಾನು ಭಾಗಿಯಾಗಿಲ್ಲ, ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ನಮ್ಮ ಜಿಲ್ಲಾ ಪಂಚಾಯತಿನಲ್ಲಿ ನಮ್ಮ ಸಾಮಾನ್ಯ ಸಭೆಗೆ ಅಂತ ಇವತ್ತು ಡೇಟ್ ಫಿಕ್ಸ್ ಮಾಡಿ ಇವತ್ತು ಸಭೆಗೆ ಅಂದ್ಬಿಟ್ಟು ಕರೆದಿದ್ವಿ. ಎಲ್ಲ ಪಕ್ಷದವರು ಪಕ್ಷಾತೀತವಾಗಿ 24 ಜನ ನನಗೆ ಕೋರಂ ಕೊಟ್ಟಿದ್ದಾರೆ. 24 ಜನ ಇದ್ದಾರೆ, ಇನ್ನು 5 ಕೋರಂ ಬೇಕಾಗಿತ್ತು, 29 ಜನ ಬೇಕಾಗಿತ್ತು, 24 ಜನ ಇದ್ದಾರೆ ಎಲ್ಲ ಪಕ್ಷಾತೀತವಾಗಿ. ನಮ್ಮ ಜೆಡಿಎಸ್ ಸದಸ್ಯರು 11 ಜನ ಇದ್ದಾರೆ ನನ್ನ ಜೊತೆ, ನಮ್ಮ ಕಾಂಗ್ರೆಸ್ ಸದಸ್ಯರುಗಳು 11 ಜನ ಇದ್ದಾರೆ, ಒಬ್ರು ಪಕ್ಷೇತರರಿದ್ದಾರೆ, ಮತ್ತೆ ಎಲ್ಲ ತಾಲೂಕ್ ಪಂಚಾಯತಿ 5 ತಾಲೂಕ್ ಪಂಚಾಯತಿ ಅಧ್ಯಕ್ಷರುಗಳಿದ್ದಾರೆ ನನ್ನ ಜೊತೆ. ನಾನು ಇಷ್ಟು 24 ಜನದ ಜೊತೆ ಇವತ್ತು ಕೋರಂ ಇನ್ನೂ 5 ಬೇಕಾಗಿತ್ತು, ಕೋರಂ ಇಲ್ಲದೇ ಇರೋ ಕಾರಣ ನಾವು ಸಭೆನ ಇವತ್ತು ಮುಂದೂಡಿದ್ವಿ. ಇವತ್ತು ಮಾಜಿ ಸಚಿವರುಗಳು ಇವತ್ತು ಎಲ್ಲಾ ಸದಸ್ಯರನ್ನ ಒಟ್ಟುಗೂಡಿಸ್ಕೊಂಡು 8 ದಿವಸದಿಂದ ಅವ್ರಿಗೆ ಕರೆದು ಸಭೆ ಮಾಡಿಕೊಂಡು ಇವತ್ತು ಆ ಸಭೆಯನ್ನ ಮಟಕ್ ಮಾಡಬೇಕು. ಇವತ್ತು ಒಂದು ಮಂಡ್ಯ ಜಿಲ್ಲೆ ಉದರ ಆಗುವಂತಹದ್ದ, ಒಂದು ಜಿಲ್ಲಾ ಪಂಚಾಯತಿಲಿ ಉದರ ಆಗುವಂತಹದ್ನ ಅವರು ಇಲ್ಲ ನೀವು ಸಭೆಗೆ ಹೋಗ್ಬಾರ್ದು ಅಂತ ಇದು ಮಾಡಿ ಅವ್ರಿಗೆ ಎಲ್ಲ ತಡಂಗ್ ಮಾಡಿ ಅವ್ರನ್ನ ಇಸ್ಕೊಂಡಿದ್ದಾರೆ. ಸಭೆಗೆ ಬಂದು ನೀವು ಕೋರಂ ಕೊಡಬೇಡಿ, ಅವ್ರಿಗೆಲ್ಲ ಬೆದರಿಕೆ ಎಲ್ಲ ಹಾಕಿ ಇಸ್ಕೊಂಡಿದ್ದಾರೆ. ಕೆಲವು ಸದಸ್ಯರು ರಾತ್ರಿ ಫೋನ್ ಮಾಡಿ, ಕೋರಂ ಕೊಡಕ್ ಬಂದವರು ರಾತ್ರಿ ಫೋನ್ ಮಾಡಿ, ಅಕ್ಕ ನಾವು ಇಂಥ ಮಧ್ಯದ ಇಕ್ಕಟ್ಟಿನಲ್ಲಿ ನಾವು ಸಾಯ್ತಾ ಇದ್ದೀವಿ, ನಮ್ಗೆ ಬರಕ್ ಆಯ್ತಾ ಇಲ್ಲ ಅಂತ ನನಗೆ ಕೆಲವು ಸದಸ್ಯರು ಫೋನ್ ಹೊಡೆದಿದ್ದಾರೆ. ಇಲ್ಲ ಅಂದ್ರೆ ಅವರು ಬಂದಿದ್ರೆ ಇವತ್ತು ಕೋರಂ ಆಯ್ತಾ ಇತ್ತು ಅಂತ ಒಂದು ಸಿಚುಯೇಷನ್ ಕ್ರಿಯೇಟ್ ಮಾಡಿ ಅವರು ಇಟ್ಕೊಂಡಿದ್ದಾರೆ. ಈಗ ಒಬ್ಬ ಜಿಲ್ಲೆನ ಅಭಿವೃದ್ಧಿ ಕಾಪಾಡುವಂತವ್ರೆ ಇವತ್ತು ಅಭಿವೃದ್ಧಿಗೆ ನೀವು ಮಟಕ್ ಮಾಡಿ ಅಂತಂದ್ರೆ ಇದು ಎಷ್ಟು ಮಟ್ಟಿಗೆ ಸರಿ? ಈಗ ಪಂಚಾಯತ್ ರಾಜ್ ಆಕ್ಟ್ ಅಲ್ಲಿ ಇದೆಯಾ ಕಾನೂನು? ಈಗ ನನ್ನ ಗಂಡ ವೈಯಕ್ತಿಕವಾಗಿ ಹೋದ್ರೆ 8 ಅವ್ರ ಇಂಚರ್ ಹೊಂಟೋಗ್ಬೇಕು ಅಂತ ಪಂಚಾಯತ್ ರಾಜ್ ಆಕ್ಟ್ ಅಲ್ಲಿ ಇದೆಯಾ, ಕಾನೂನಲ್ಲಿ ಇದೆಯಾ, ಸಂವಿಧಾನದಲ್ಲಿ ಇದೆಯಾ? ಅವ್ರು ವೈಯಕ್ತಿಕವಾಗಿ ಹೋದ್ರೆ ಅದು ಅವ್ರಿಗೆ ಬಿಟ್ಟಿದ್ದದು. ಅದಕ್ಕೆ ನಾನು ಯಾವ ಪಕ್ಷದಿಂದ ನಾನು ಗೆದ್ದಿರೋದು? ನಾನು ಎಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರೋ ತೋರಿಸಿ, ನಾನು ಎಲ್ಲಿ ಮಾಡಿದನೋ ತೋರಿಸಿ. ನನಗೆ ಅಂತ ಚಟುವಟಿಕೆ ಮಾಡಿದ್ರೆ ನನಗೆ ಉಚ್ಚಾಟನೆ ಮಾಡಲಿ. ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಪ್ರಶ್ನೆನೇ ಇಲ್ಲ, ನನಗೆ ಅವಿಶ್ವಾಸನೇ ತರಲಿ, ವಿಶ್ವಾಸವೋ ಅವಿಶ್ವಾಸವೋ ಎರಡನ್ನೂ ಸ್ವೀಕರಿಸ್ತೀನಿ ನಾನು. ಅಲ್ಲ ಎಲ್ಲ ನನ್ನ ಜೊತೆ ಎಲ್ಲ ಪಕ್ಷದವರು ನನ್ನ ಜೊತೆ ಇದ್ದಾರೆ. ಕಾಂಗ್ರೆಸ್ಸಿಂದ ನನಗೆ 11 ಜನ ಬೆಂಬಲ ಇದೆ, ನನ್ನ ಪಕ್ಷದವರು 11 ಜನ ಬೆಂಬಲ ಇದೆ, ನನ್ನ ಮದ್ದೂರು ಫುಲ್ ನನ್ನ ಮದ್ದೂರು ಜಪ್ಪಿ ನನ್ನ ಬೆಂಬಲ ಇದೆ. ನಾನು ಇವತ್ತು ಎದೆ ತಟ್ಟಿ ಹೇಳ್ಕೋಬೋದು, ಇವತ್ತು ನನ್ನ ಮದ್ದೂರು ಫುಲ್ ಜಪ್ಪಿ ನನ್ನ ಬೆಂಬಲವಾಗಿ ನಿಂತಿದೆ, ಒಬ್ಬ ಅಧ್ಯಕ್ಷೆ ಬೆಂಬಲವಾಗಿ ನಿಂತಿದೆ ಮದ್ದೂರು ಜಪ್ಪಿ ಫುಲ್. ಅಧ್ಯಕ್ಷೆ ಆಕಾಂಕ್ಷಿತರಾದ ಒಳಲು ಜಿಲ್ಲಾ ಪಂಚಾಯತಿ ಸದಸ್ಯರಾದ ಅನುಪಮ ಮಾತನಾಡಿ, ನಾಗರತ್ನ ಸ್ವಾಮಿರವರನ್ನು ಅಧ್ಯಕ್ಷರನ್ನಾಗಿ ಮಾಡಿದಂತಹ ಸಂದರ್ಭದಲ್ಲಿ 10 ತಿಂಗಳ ಅವಧಿಗಾಗಿ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಡಿಸಿ ತಮ್ಮಣ್ಣರವರೇ ಮಾತನಾಡಿ, 8 ತಿಂಗಳ ಅವಧಿಗಾಗಿ ಅಧಿಕಾರವನ್ನು ಹಂಚಿಕೆ ಮಾಡಿ ಈ ತೀರ್ಮಾನಕ್ಕೆ ಬದ್ಧರಾಗಿರುವುದಾಗಿ ನಾಗರತ್ನ ಸ್ವಾಮಿರವರು ಸಹ ತಿಳಿಸಿದ್ದರು. ಆದರೆ 20 ತಿಂಗಳಾದರೂ ಸಹ ರಾಜೀನಾಮೆ ನೀಡಲು ಮುಂದಾಗಿಲ್ಲ, ನಮಗೂ ಅಧಿಕಾರ ಸಿಗಬೇಕೆಂಬ ಕಾರಣದಿಂದಾಗಿ ಇಂದು ಪ್ರತಿಭಟನೆಯನ್ನು ಮಾಡಲಾಗುತ್ತಿದೆ ಎಂದರು. ಮತ್ತು ವರಿಷ್ಠರು ಅಧ್ಯಕ್ಷರು ಈಗೇನು ಅಧ್ಯಕ್ಷರಿದ್ದಾರೆ ನಾಗರತ್ನ ಸ್ವಾಮಿ ಅವ್ರಿಗೆ ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ನಾವುಗಳಿದ್ವಿ, ಅಲ್ಲಿ ವರಿಷ್ಠ ಇದ್ರು ನಾವಿದ್ವಿ. ಅವತ್ತು ಅವ್ರಿಗೆ ಏನೋ ನಿಮ್ಗೆ 8-10 ತಿಂಗಳು ಕೊಡ್ತೀವಿ ಅಂತ ನಾಗರತ್ನ ಸ್ವಾಮಿಗೆ ಹೇಳಿದ್ವಿ. ನಾವು ನಾಗಮಂಗ್ಲದವರು ಎಲ್ಲ ಇದ್ದಾಗ ನಾವು ಇದೀವಿ, ಅವಕಾಶ ಮಾಡಿಕೊಡ್ಬೇಕು. ನಾವು ಪ್ರೇಮ್ ಕುಮಾರಿ ಅವ್ರನ್ನ ಇಳಿಸಕ್ಕೆ ಹೋರಾಟ ಕೊಟ್ವಿ, ಇವ್ರು ಬರ್ಲಿಲ್ಲ ಅಂತ ಕೇಳಿದಾಗ ಅವ್ರ ತಮ್ಮಣ್ಣವರೇ ಮಾತಾಡಿ ನಿಮ್ಗೆ 8 ಇನ್ನು ಮಿಕ್ಕದವ್ರಿಗೆಲ್ಲ ಹಂಚಬೇಕು, ನಿಮ್ಗೆ 8 ತಗೊಳ್ಳಿ ಅಂದಾಗ ಅಧ್ಯಕ್ಷರು ನಾನು ವರಿಷ್ಠ ಮಾತಿಗೆ ನಾನು ಬದ್ಧ, ಅವ್ರು ಏನ್ ಹೇಳ್ತಾರೆ ಅವತ್ತು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಆ ರೀತಿ ಪ್ರಕಾರವಾಗಿ ನಾವು ಕೊಡ್ತಾರೆ ಅಂತ ಸುಮ್ಮನೆ ಆದ್ವಿ. ಆದ್ರೆ 8 10 12 ಹತ್ತಿದ್ರೆ 20 ಅವತ್ತು ನಾವು ಕೇಳಿದ್ರು ಅವ್ರು ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಾವು ನಮಗೂ ಒಂದು ಅವಕಾಶ ಸಿಗ್ಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಇವತ್ತು ಪ್ರತಿಭಟಿಸ್ತೀವಿ.
ಮತ್ತೋರ್ವ ಅಧ್ಯಕ್ಷ ಆಕಾಂಕ್ಷಿತರಾದ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಶಾಂತಲಾ ಮಾತನಾಡಿ, ಈ ಕೂಡಲೇ ನಾಗರತ್ನ ಸ್ವಾಮಿರವರು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕು. ನಮಗೂ ಆಸೆ ಆಕಾಂಕ್ಷೆಗಳಿದ್ದು ಇದಕ್ಕೆ ಹೋರಾಟ ಮಾಡಲು ಸಿದ್ಧರಿದ್ದೇವೆ ಎಂದರು. ಆಮೇಲೆ ಇದು ಗಂಡ ಬಿಜೆಪಿಲಿ ಹೆಂಡತಿ ದಳದಲ್ಲಿ ಅಂದ್ರೆ ಯಾರಾದರೂ ಹೋಗ್ತಾರಾ? ನೀವೇ ಹೋಗ್ತೀರಾ? ಹೋಗ್ಲಿ ಹೇಳಿ, ಪಕ್ಷಕ್ಕೆ ದ್ರೋಹ ಮಾಡ್ದಂಗಲ್ವಾ? ಅವರು ಒಟ್ಟಿನಲ್ಲಿ ರಾಜೀನಾಮೆ ಕೊಡಬೇಕು. ಇನ್ನು ಇದೀವಿ ನಾವುಗಳನ್ನು, ನಮಗೂ ಒಂದು ಆಸೆ ಅನ್ನೋದಿದೆ. ಎಲ್ಲ ಅವಾಗಿನ ಹಾಕ್ಬಿಟ್ಟಿರೋರೆಲ್ಲ ಎರಡೆರಡು ತಿಂಗಳಿಗೆಲ್ಲ ಅಧ್ಯಕ್ಷರು ಬೋರ್ಡಲ್ಲಿದೆ. ಇವರೇನು ನಾವೇ 5 ವರ್ಷ ಕುತ್ಕೋಬೇಕು ಅನ್ನೋದೇನು ಅಧಿಕಾರ ಇದೆ? ನಮಗೂ ಒಂದು ಆಸ್ಪರೆಂಟ್ ಅಂದ್ರೆ ನಾವು ಒಂದು ಖುಷಿ ಅಲ್ವಾ? ನಮಗೂ ಏನು ಬೇರೆ ಜಾಸ್ತಿ ಬೇಡ, 1 ತಿಂಗಳು ಸರಿ ಕುತ್ಕೊಂಡ್ರು ನಮ್ಗೆ ಇಷ್ಟ ಇದೆ, ಕುತ್ಕೋಬೇಕು. ಹೋರಾಟ ಮಾಡ್ತೀವಿ ನಾವು, ಹೈಕಮಾಂಡು ಅಲ್ಲಿ ಇಲ್ಲಿ ಹೋಗ್ತೇವೆ. ನಾವು ಮರ್ಯಾದೆಯಿಂದ ಅವ್ರು ಕೊಟ್ಟುಬಿಟ್ಟು ಕೆಳಗಿಳಿದ್ರೆ ಒಳ್ಳೇದು, ಅವ್ರಿಗೂ ಮರ್ಯಾದೆ ಇರುತ್ತೆ. ನೇತೃತ್ವವನ್ನು ಅಶೋಕ್, ರವಿ, ಮಂಜು, ಜಿ ಪ್ರೇಮ್ ಕುಮಾರಿ ಸೇರಿದಂತೆ ಇನ್ನಿತರರು ವಹಿಸಿದ್ದರು.